ನಾನು ಸುಪ್ರಿಯಾ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಗರ್ ಬಣದ ವತಿಯಿಂದ ಹಿಂದಿ ಮತ್ತು ಸಿಂಧಗಿ ವಿಭಾಗೀಯ ಸಂಚಾಲಕರ ಆಯ್ಕೆ ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲೆಯ ಇಂಡಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆಯಿತು. ರಾಜ್ಯ ಸಂಚಾಲಕರಾದ ಡಿಜಿ ಸಾಗರ್ ಅವರ ಆದೇಶದ ಮೇರೆಗೆ ಹಿಂದಿ ಮತ್ತು ಸಿಂಧಗಿ ವಿಭಾಗೀಯ ಸಂಚಾಲಕರನ್ನಾಗಿ ನಾಗೇಶ್ ತಳಕೇರಿ ಮತ್ತು ಅಲ್ಪಸಂಖ್ಯಾತರ ಘಟಕದಿಂದ ಸದ್ದಾಂ ಅರಬ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಎಂದು ಜಿಲ್ಲಾ ಸಂಚಾಲಕರಾದ ವಿನಾಯಕ್ ಗುಣಸಾಗರ್ ಅವರು ಘೋಷಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರು ರಮೇಶ್ ಆಸಂಗಿ, ಜಿಲ್ಲಾ ಸಂಘಟನೆಯ ಪದಾಧಿಕಾರಿಗಳಾದ ವಾಯ್ಸಿ ಮಯೂರ್, ಅಶೋಕ್ ಚಲವಾದಿ, ಸಿದ್ದು ರಾಯಣ್ಣವರ್ ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಹಿಂದಿ ಮತ್ತು ಸಿಂಧಗಿ ವಿಭಾಗದ ಸಂಚಾಲಕರೆಂದು ಇವತ್ತು ಸನ್ಮಾನಿಸಿರಿ ರಮೇಶ್ ಆಸಂಗಿಯವರು ರಾಜ್ಯ ಸಂಘಟನಾ ಸಂಚಾಲಕರವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಆಯ್ಕೆ ಕೂಡ ಮಾಡಿದ್ದೇವೆ. ತಾಲೂಕಿನ ಒಂದು ಒಳ್ಳೆಯ ಯುವಕ, ಈ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದವರಿಗೆ ದಲಿತ ಒಂದುಗೂಡಿಸಲು ಒಳ್ಳೆಯ ವ್ಯಕ್ತಿಯನ್ನು ಕೂಡ ನಮ್ಮ ದಲಿತ ಸಂಘ ಸಮಿತಿಗೆ ಅವಶ್ಯಕತೆ ಇತ್ತು. ಹಾಗಾಗಿ ಹಲವಾರು ತಿಂಗಳಿಂದ ವಿಚಾರ ಮಾಡಿ ಯಾರನ್ನು ಮಾಡಿದ್ರೆ ಒಳ್ಳೆಯದಾಗ್ತದೆ, ಇವತ್ತು ರಾಜ್ಯ ಸಂಚಾಲಕರು ಮತ್ತು ಜಿಲ್ಲಾ ಬೌಡಿಯ ಒಂದು ಮಾರ್ಗದರ್ಶನ ತಂದು ಇವತ್ತ ಒಂದು ಒಳ್ಳೆಯ ಈ ಒಂದು ತಾಲೂಕಿನಲ್ಲಿ ಒಂದು ಒಳ್ಳೆಯ ಹೆಸರಾದಂತ ನಮ್ಮ ಇವತ್ತ ಸದ್ದಾಂ ಅರಬ್ ಅವರನ್ನ ಈ ಅಲ್ಪಸಂಖ್ಯಾತ ಮತ್ತು ದಲಿತ ಹಿಂದೂ ಅಲ್ಪಸಂಖ್ಯಾತ ಮೂರು ಘಟಕದ ಒಂದು ಈ ತಾಲೂಕಿನ ಸಂಚಾಲಕರೆಂದು ಆಯ್ಕೆ ಕೂಡ ಈ ಮಾರ್ಗದರ್ಶನದಲ್ಲಿ. ರಥದ ಮೇಲೆ ಜೊಕ್ಕೊಂಡು ಹೋಗುವಂತದೇ ಕರ್ನಾಟಕದ ದಲಿತ ಸಂಘ ಸಮಿತಿ. ಹಾಗಾಗಿ ಅಂತ ಸಮಿತಿಯ ಇವತ್ತು ಈ ತಾಲೂಕಿನಲ್ಲಿ ಅಂತ ಸಮಿತಿಯ ರಥ ಜೊಕ್ಕೊಂಡು ಹೋಗಕ್ಕ ಇವತ್ತು ಇಬ್ಬರನ್ನು ಕೂಡ ನಾವು ಇವತ್ತು ಹಿರಿಯ ಮಾರ್ಗದಲ್ಲಿ ಆಯ್ಕೆ ಮಾಡಿದೆವು. ಆ ರಥವನ್ನು ಯಾವುದೇ ತೊಂದರೆ ಬರಲಂಗ ತಾವಿಬ್ಬರು ಕೂಡಿ ಜೊಕ್ಕೊಂಡು ಹೋಗ್ಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಕೂಡ ಅವ್ರಿಗೆ ಕಿವಿ ಮಾತು ಕೂಡ ಹೇಳ್ತಾ ಇದೆ. ಸಾಗರ್ ಇವತ್ತು ಏನ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರೇಟ್ ಪದವಿ ಕೊಡೋದು ಅಂತ ಒಂದು ವ್ಯಕ್ತಿತ್ವ ಇದ್ದಂತ ಅಂತ ಮಾರ್ಗದರ್ಶನದಲ್ಲಿರುವಂತ ಈ ಸಂಘಟನೆಗೆ ತಾವು ಕೂಡ ಇವತ್ತು ನಾನು ಒಂದು ಮನದಾಗ ಕೂಡ ನಾನು ಹೇಳ್ತಾ ಇದ್ದೇನೆ ಏನಂತ ಅಂದ್ರೆ ಅಂಥವ್ರಿಗೆ ಯಾವ ಕಪ್ ಸಿಕ್ಕಿ ಬರಲಾರ್ದಂಗ ಮುರ್ಕೊಂಡು ಹೋಗ್ಬೇಕಂತೇಳಿ ನಾನು ಇವತ್ತ ತಮ್ಮಲ್ಲಿ ಕೈಮುಗಿದು ಮತ್ತು ಈ ವಿಚಾರವನ್ನು ಕೂಡ ನಾನು ಹೇಳಕ್ ಬಯಸ್ತೇನೆ. ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಏನ್ ಈ ಒಂದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಒಂದು ಜೋಡಿಯ ವಿಚಾರಗಳು ಪದೇ ಪದೇ ಒಂದು ತಿಂಗಳ ಎರಡು ತಿಂಗಳೊಮ್ಮೆ ನಾವು ಮೀಟಿಂಗ್ ಕರಿಬೇಕು. ಇವತ್ತು ಆಯ್ಕೆ ಮಾಡಿ ಒಂದಿನ ಅದು ಜಯಂತ ಹೋದ್ರೂ ಕೂಡ ಆ ಸಮಸ್ಯೆಗಳು ಬಗೆಹರಿಲ್ಲ. ಅಂಬೇಡ್ಕರ್ ವಿಚಾರ ತತ್ವ ಸಿದ್ಧಾಂತ ಒಳಗೊಂಡು ಇವತ್ತು ಯಾವುದೇ ಸಮಸ್ಯೆಗಳು ಕುಂದಾಗ ಅದು ಕೂತು ಮಾತಾಡಿ ನಾಲ್ಕು ಮಂದಿ ಒಂದು ವಿಚಾರದಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಆ ಒಂದು ರಥವನ್ನು ಸುಕ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಹೇಳ್ತಮ್ಮ ಎರಡು ಮಾತುಗಳು ಹೇಳಿ ಮುಗಿಸ್ತೇನೆ. ಜೈ ಭೀಮ್. ಜೈ ನಿರಂತರ ಸುದ್ದಿಗಾಗಿ ಪ್ರಜಾರತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.